ಆರೋಗುಂಡ ಬ್ರೇಕ್ಫಾಸ್ಟ್ ಮಾಡೋಣ. ಯಾಕೆ ಯಾವಾಗ್ಲೂ ಈ ಜಾಗದಲ್ಲಿ ಕೂತ್ಕೋತೀರಾ? ಯಾಕೆಂದ್ರೆ ಇದು ಹೆಡ್ ಆಫ್ ದಿ ಫ್ಯಾಮಿಲಿ ಜಾಗ, ನಾನ್ ಹೆಡ್ ಆಫ್ ದಿ ಫ್ಯಾಮಿಲಿ ಅಲ್ವಾ. ಅದಕ್ಕೆ ಹೇಗೆ ಹೇಗೆ ಅಂದ್ರೆ ನೋಡು, ಈ ಡೈನಿಂಗ್ ಟೇಬಲ್ ನ ಒಂದು ದೊಡ್ಡ ಮರ ಅಂತ ತಿಳ್ಕೊ. ಅಲ್ಲಿ ಮಜ್ಜಿ ಕೂತ್ಕೋತಾ ಇದಾರಲ್ಲ, ಅವ್ರ ಈ ಮರನ ಭದ್ರವಾಗಿ ಹಿಡಿದಿಟ್ಕೊಂಡಿರೋ ಬೇರು. ಈ ತಾತ ಇದಾರಲ್ಲ, ಇವರು ಮರದ ಬಲವಾದ ಕಾಂಡ. ಟಿವಿಯಿಂದ ತಲೆ ಎತ್ಕೊಂಡು ಎಲ್ರು ನೋಡ್ತಾ ಇರ್ತಾರೆ. ಬಿಗ್ ಬಾಸ್. ಮತ್ತೆ ಮಮ್ಮಿ ಡ್ಯಾಡಿ ಅಂಕಲ್ ಆಂಟಿ ಅವರೆಲ್ಲ ಈ ಮರದ ಹಸಿರಾದ ರೆಂಬೆ ಕೊಂಬೆಗಳು. ಮತ್ತೆ ನಾವು ನೀವ ಈ ಮರದ ಸಿಹಿಯಾದ ಹಣ್ಣುಗಳು. ಮನೆ ಕುತ್ಕೊಳ್ಳಿ ಅಮ್ಮ, ನೀವು ಸ್ವಲ್ಪ ಹಾಕೊಳ್ಳಿ. ನೀವು ಮೊದಲು ತಿನ್ನಿ, ಆಮೇಲೆ ನಾನು ತಿಂತೀನಿ. ಏ, ನಂಗೆ ಸ್ವಲ್ಪ ಕೇಸರಿ ಬಾತ್ ಕೊಡ. ನೋ ನೋ ನೋ, ನನಗಿಷ್ಟ ಅಂತ ಅಮ್ಮ ನನಗೋಸ್ಕರ ಮಾಡಿರೋದು, ನಾನು ಯಾರಿಗೂ ಕೊಡಲ್ಲ. ಏ ಏಯ್ ಬಿಡಪ್ಪ, ಅವನ್ ಎಷ್ಟೇ ಆದ್ರೂ ಅಮ್ಮನ ಮೊದಲನೇ ಮಗ, ಅದಕ್ಕೆ ಅವನಿಗೋಸ್ಕರ ಸಪರೇಟ್ ಆಗಿ ಮಾಡಿಟ್ಟಿರ್ತಾರೆ. ಯಾಕೆ ಜಗಳ ಮಾಡ್ತಿದ್ದೀರಾ? ಇನ್ನೂ ಇದೆ, ಎಲ್ರಿಗೂ ಮಾಡಿದ್ದೀನಿ. ನಾವೆಲ್ಲ ತಿಂದಾದ್ಮೇಲೆ ನಿಮ್ಗೆ ಅದು ಏನಾದ್ರೂ ಉಳಿದ್ರೆ. ನಂದಿನಿ ಅವ್ರೆ, ವಂಡರ್ಫುಲ್, ಎಂತ ಫ್ಯಾಮಿಲಿ ನೀವು ನನಗೆ ಕೊಟ್ಟಿದ್ದೀರಾ. ಮತ್ತೆ ಯಾವಾಗ ಬರ್ತೀರಾ? ನೀವ್ ಯಾವಾಗ ಕರೀತೀರೋ ಆವಾಗ. ಹೀಗೆ ಬರ್ತಾ ಇರಿ, ನಡಿಯಪ್ಪ. ಓಕೆ, ಬಾಯ್ ಡ್ಯಾಡ್, ಬಾಯ್ ಮಾಮ್, ಬಾಯ್. ಕೂಲ ಕೇಳಮ್ಮ, ಇನ್ನು ಫೋನ್ ಎತ್ತಿಲ್ಲ. ಪ್ಲೀಸ್ ಅಮ್ಮ, 50,000 ಅಮ್ಮ. ಹೇಳಿ ನಂದಿನಿ ಅವರೇ. ನೀವು ಬಹಳ ಕಿಲಾಡಿ ಇದ್ದೀರಾ. ಯಾಕೆ? ನೀವು ಫೋನ್ ಮಾಡೇ ಮಾಡ್ತೀರಂತ ನಾನು ಕಾಯ್ತಾ ಇದ್ದೆ. ಅಪರೂಪಕ್ಕೆ ಫೋನ್ ಮಾಡಿದ್ದೀರಾ, ಹೇಳಿ ಏನ್ ವಿಷಯ? ರಾಹುಲ್ ಇವತ್ ರಾತ್ರಿ ಟ್ರೈನ್ ಹೋಗ್ತಾನಂತೆ. ಹೋಗ್ಲಿ ಬಿಡಿ, ಅವನಿಗೆ ಏನೋ 50,000 ಬೇಕಂತೆ. 50,000? ಯಾಕಂತೆ? ಅದು ಅವನು ಲೋನ್ ಅಲ್ಲಿ ಕಾರ್ ತಗೊಳ್ತಾನಂತೆ, ಕೆಲ್ಸಕ್ಕೆ ಹೋಗಿ ಬರೋಕೆ ದೂರ ಅಂತೆ. ನಿಮ್ಮ ಹತ್ರ ಕೇಳೋದಿಕ್ಕೆ ಸಂಕೋಚ ಪಟ್ಕೊಳ್ತಿದ್ದಾನೆ. ನನ್ನ ಹತ್ರ? ಅವ್ರ ತಂದೆ ಹತ್ರ ಕೇಳೋದಕ್ಕೆ ಸಂಕೋಚನ? ನೋಡಿ, ಅವನಿಗೆ ಸಂತೋಷವಾಗಿ ನೆಮ್ಮದಿಯಾಗಿ ಊರ್ಗೆ ಹೋಗಕ್ಕೆ ಹೇಳಿ, ಹಣ ಬಂದಲ್ಲಿ ಸೇರುತ್ತೆ. ಓಕೆ, ಆಯ್ತು ರೀ. ಮಿಸ್ಟರ್ ಹರೀಶ್, ನಿಮ್ಮ PF ಅಕೌಂಟ್ನಿಂದ 50,000 ಲೋನ್ ಕೇಳಿದ್ರಲ್ಲ, ನಿಮಗೆ ಗೊತ್ತಾ, ನೀವು ಲೋನ್ ತಗೊಂಡ್ರೆ ನಿಮ್ಮ ಅಕೌಂಟ್ನಲ್ಲಿ ಏನು ಉಳಿಯೋದಿಲ್ಲ. ನಿಮ್ಮಂಥ ಸಿನ್ಸಿಯರ್ ಎಂಪ್ಲಾಯರ್ಗೆ ನಾನು ಇಲ್ಲ ಅಂತ ಹೇಳೋಕ್ಕಾಗಲ್ಲ. ನೀವು ನನಗೆ ಒಳ್ಳೆ ಫ್ರೆಂಡ್ ಕೂಡ. ನೀವು ಸಂಪಾದನೆ ಮಾಡಿದ ಹಣನೆಲ್ಲ ನಿಮ್ಮ ಮಕ್ಕಳ ಬೇಡಿಕೆಗಳಿಗೆ, ಅವರ ಅವಶ್ಯಕತೆಗಳಿಗೆ ಖರ್ಚು ಮಾಡ್ತಿದ್ದೀರಾ. ನೀವು ನಿಮ್ಮ ಜೀವನದ ಬಗ್ಗೆನೂ ಯೋಚನೆ ಮಾಡಬೇಕಲ್ವಾ? ಪ್ರತಿಯೊಬ್ಬ ನೌಕರನಿಗೂ ಅವನು ರಿಟೈರ್ ಆಗೋ ಟೈಮ್ನಲ್ಲಿ ಅವನ ದುಡ್ಡೇ ಅವನ ದೊಡ್ಡ ಸ್ಟ್ರೆಂತು. ಸರ್, ನನ್ನ ದೊಡ್ಡ ಸ್ಟ್ರೆಂತು ನನ್ನ ಮಕ್ಕಳ ಮುಗುಳ್ನಗೆ. ಅವರ ಅವಶ್ಯಕತೆಗಳಿಗೆ ಇಲ್ಲದೇ ಇರೋ ದುಡ್ಡಿನಿಂದ ಏನ್ ಪ್ರಯೋಜನ ಸರ್? ರಿಟೈರ್ ಆದ್ಮೇಲೆ ನಾಳೆ ಏನೋ ಚಿಂತೆ ನನಗಿಲ್ಲ. ದೇವರ ದಯೆಯಿಂದ ನನ್ನ ಮೂರು ಗಂಡು ಮಕ್ಕಳಿದ್ದಾರೆ. ನನ್ನ ಮೂರು ಗಂಡು ಮಕ್ಕಳು ನನಗೆ ಮೂರು ಅಮೂಲ್ಯವಾದ ಫಿಕ್ಸಡ್ ಡೆಪಾಸಿಟ್ ಇದ್ದಾಗೆ. ಮೂರು ಫಿಕ್ಸಡ್ ಡೆಪಾಸಿಟ್ಟು, 6 ಕೈಗಳು ನನಗೆ ಆಸರೆ ಆಗಿರುತ್ತೆ. ನನಗೆ ಅಷ್ಟು ಸಾಕು ಸರ್. ನಾನೊಬ್ಬ ಅಕೌಂಟೆಂಟ್ ಸರ್, ಯಾವ ಕಾರಣಕ್ಕೂ ನನ್ನ ಲೆಕ್ಕ ಮಿಸ್ ಆಗಲ್ಲ. ಸಾರಿ ನಂದಿನಿ ಅವರೇ, ತುಂಬಾ ಹೊತ್ತು ಕಾಯಿಸ್ಬಿಟ್ನ. ನಿಮ್ ಮಗನ್ ಕೆಲಸ ಮಾಡೋಷ್ಟರಲ್ಲಿ ಸ್ವಲ್ಪ ಲೇಟ್ ಆಗೋಯ್ತು. ನಿಮ್ ಮಗನ DD ರೆಡಿ. ಇಷ್ಟು ಬೇಗನ? ಮತ್ತೆ ಮಕ್ಕಳ ವಿಷಯದಲ್ಲಿ ಯಾವತ್ತೂ ನೆಗ್ಲೆಕ್ಟ್ ಮಾಡಬಾರ್ದು. ನನಗೆ ಗೊತ್ತು ರೀ, ಮಕ್ಕಳ ವಿಷಯದಲ್ಲಿ ನೀವ್ ಯಾವಾಗ್ಲೂ ಒಂದ್ ಕೈ ಮುಂದು ಅಂತ. ಇದೇನಿದು? ಕಿರಣ್ ಫೋಟೋ ಕಳಿಸಿದ. ವೆರಿ ಗುಡ್. ಆಹಾ, ಬ್ಯೂಟಿಫುಲ್ ಹುಡುಗಿ, ಬಹಳ ಚೆನ್ನಾಗಿದ್ದಾಳೆ. ಕಿರಣ್ಗೆ ಒಳ್ಳೆ ಜೋಡಿ ಸದ್ಯ, ಅವನು ಸೆಟ್ಲ್ ಆದ. ಕಿರಣ್, ಯು ಆರ್ ಗ್ರೇಟ್.
ಅವನ ಈ ಬೆಳವಣಿಗೆಗೆ ನಿಮ್ಮ ಪ್ರಭಾವನೇ ಕಾರಣ. ನಾನೇನು ಮಾಡಲಿಲ್ಲ ನಂದಿನಿ ಅವರೇ. ಈ ಹುಡುಗನ್ಗೆ ಯಾವಾಗ್ಲೂ ಆಕಾಶನ ಮುಟ್ಟಬೇಕು ಅನ್ನೋ ಹುಮ್ಮಸ್ಸಿತ್ತು. ಆ ಹುಮ್ಮಸ್ಸಿಗೆ ನಾನು ಪ್ರೋತ್ಸಾಹ ಕೊಟ್ಟೆ ಅಷ್ಟೇ. ನಂದಿನಿ ಅವರೇ, ನಿಮಗೆ ಜ್ಞಾಪಕ ಇದೆಯಾ ಆವತ್ತು ಆ ಪುಟ್ಟ ಹುಡುಗ ಕಿರಣ್ನ ನಾನು ನೋಡಿ ನಾನು ನಿನ್ನ ಬಹಳ ದಿವಸದಿಂದ ನೋಡ್ತಾ ಇದ್ದೀನಿ. ಓದೋ ವಯಸ್ಸಿನಲ್ಲಿ ಎಷ್ಟು ಕೆಲಸ ಮಾಡ್ತಿದ್ಯಾ ನೀನು? ಸ್ಕೂಲ್ಗೆ ಹೋಗೋ ಆಸೆ ಇಲ್ವಾ ನಿಂಗೆ? ಇದೆ ಸರ್, ಆದ್ರೆ ಅನುಕೂಲನೇ ಇಲ್ಲ ಸರ್. ಯಾರಪ್ಪ ನಿನ್ ತಂದೆ ತಾಯಿ? ಯಾರೂ ಇಲ್ಲ ಸರ್, ನಾ ಅನಾಥ ಸರ್. ಹಾಗೆ ಹೇಳಬಾರ್ದು. ಓದೋ ಆಸೆ ಇದೆಯಾ? ತುಂಬಾ ಆಸೆ ಇದೆ ಸರ್. ದೊಡ್ಡವರು ಹೇಳಿರೋ ಹಾಗೆ ವಿದ್ಯೆನ ಯಾರು ಕದ್ಕೊಂಡು ಹೋಗಕ್ ಆಗ್ದೇ ಇರೋ ಆಸ್ತಿ ಅಂತ. ಅದಕ್ಕೆ ಬೆಳಿಗ್ಗೆ ಎದ್ದು ಪೇಪರ್ ಹಾಕಿ ಹಾಲ್ ಹಾಕಿ ಅದ್ರಿಂದ ಬರೋ ದುಡ್ಡಿಂದ ಓದ್ತಾ ಇದ್ದೀನಿ ಸರ್. ವೆರಿ ಗುಡ್. ಓದೋ ಆಸೆ ಇದೆಯಲ್ಲ? ಹೌದು ಸರ್. ನಾನ್ ನಿನ್ ಓದಿಸ್ತೀನಿ. ನಿನ್ಗೆ ಎಷ್ಟು ಓದಬೇಕು ಅಂತ ಆಸೆ ಇದೆಯೋ ನಾನ್ ನಿನ್ ಓದಿಸ್ತೀನಿ. ಏನಪ್ಪ ನಿನ್ ಹೆಸರು? ಕಿರಣ್ ಅಂತ ಸರ್. ವೆರಿ ಗುಡ್. ಕಿರಣ್ ಅಂದ್ರೆ ಏನ್ ಅರ್ಥ ಗೊತ್ತಾ? ಬೆಳಕು, ಪ್ರಕಾಶ, ಕತ್ತೆ ನೀನಿರ್ಬಾರ್ದು. ಇನ್ಮೇಲೆ ಈ ಕಿರಣ್ ಭವಿಷ್ಯನ ನಿಮಗೆ ವಹಿಸ್ತೀನಿ. ಆಗ್ಲಿ ಸರ್, ಇವನೇನ್ ಸಾಮಾನ್ಯನಲ್ಲ, ಏನಾದ್ರೂ ಸಾಧ್ಯ ಮಾಡ್ಬೇಕು, ಚೆನ್ನಾಗಿ ಓದ್ಬೇಕು ಅನ್ನೋ ಆಸೆ ಇಟ್ಕೊಂಡಿರೋ ಹುಡುಗ. ಇವನ ಆಸೆಗೆ ತಣ್ಣೀರು ಹರಿಸ್ಬಿಡಿ. ಇನ್ಮೇಲೆ ಇವನ್ ಸ್ಕೂಲಿನ ಖರ್ಚು, ಊಟ ವಸತಿ ಖರ್ಚು ಎಲ್ಲ ನಾನು ನೋಡ್ಕೊತೀನಿ. ನೀವು ಇವನ್ನ ನೋಡ್ಕೊಳ್ಳಿ. ಆಗ್ಲಿ ಸರ್. ಕಿರಣ್, ನೀ ಚೆನ್ನಾಗಿ ಓದಿ ದೊಡ್ಡ ಮನುಷ್ಯ ಆಗ್ಬೇಕು. ನಿನ್ಗೆ ಏನು ಬೇಕಾದ್ರೂ ನನ್ನ ಕೇಳು, ನಾನು ಹೇಳ್ಕೊಡಿಸ್ತೀನಿ. ಓಕೆ? ಅವತ್ತು ಆ ಹುಡುಗ ನಮ್ಮ ಕಾಲ್ ಮುಟ್ಲಿಲ್ಲ, ನಮ್ಮ ಹೃದಯ ಮುಟ್ಬಿಟ್ಟ. ಎಕ್ಸ್ಕ್ಯೂಸ್ ಮೀ. ಅರೆ ಕಿರಣ್, ನೆನೆದವರ ಮನದಲ್ಲಿ ತಗೊಳ್ಳಿ, ಮಾತಾಡಿ. ಹಲೋ ಅಮ್ಮ, ನಾನು ಕಿರಣ್. ಕಿರಣ್, ನಿನಗೆ 100 ವರ್ಷ ಆಯಸ್ಸಪ್ಪ. ಈಗಷ್ಟೇ ನಿನ್ ವಿಷಯ ಮಾತಾಡ್ತಾ ಇದ್ವಿ. ಸ್ಪೀಕರ್ ಆನ್. ಮಾತಾಡಿ. ಹಲೋ ಅಮ್ಮ, ಅದು ಫೋಟೋ ಬಗ್ಗೆ ಕೇಳು. ಅಮ್ಮ. ಹೇಳಪ್ಪ ಕೇಳು. ಹೇಳು ಕಿರಣ್. ಅಮ್ಮ, ನಿಮ್ಗೆ ಆ ಕೊರಿಯರು ಕೊರಿಯರ್ ವಿಷಯ ಕೇಳ್ತಿದ್ಯಾ ಅಥವಾ ನಿನ್ ಫೋಟೋ ಕಳಿಸಿದೆಲ್ಲ ಆ ವಿಷಯ ಕೇಳ್ತಿದ್ಯಾ? ನಮಸ್ಕಾರ ಅಪ್ಪಾಜಿ. ನಮಸ್ತೆ. ಕೊರಿಯರು ಬಂದಾಯ್ತು, ನೀನ್ ಕಳಿಸಿದ ಫೋಟೋನು ನೋಡಾಯ್ತು. ಆ ಹುಡುಗಿ ನಿಮ್ಗೇನ್ ಅನಿಸ್ತು? ಕಿರಣ್, ಹೇಳಿದ್ರೆ ಬೇಜಾರು ಮಾಡ್ಕೊಳ್ಳಲ್ಲ ತಾನೆ? ನೀವ್ ಹೇಳಿ. ನೀವ್ ಹೇಳಿ. ನೀವ್ ಹೇಳಿ. ಹುಡುಗಿ ನೋಡೋದಕ್ಕೆ ಬಹಳ ಚೆನ್ನಾಗಿದ್ದಾಳೆ. ಯು ಆರ್ ಮೇಡ್ ಫಾರ್ ಈಚ್ ಅದರ್. ಸರಿ ಅಪ್ಪಾಜಿ, ಆದಷ್ಟು ಬೇಗ ಮದುವೆ ಮಾಡ್ಕೊಳ್ಳಿ. ಆದ್ರೆ ಅಪ್ಪಾಜಿ, ನೀವಿಲ್ದೆ ನಾವ್ ಯಾವಾಗ್ಲೂ ನಿಮ್ ಜೊತೆ ಇರ್ತೀವಿ. ನಮ್ಮ ಆಶೀರ್ವಾದ ಯಾವಾಗ್ಲೂ ಇದ್ದೇ ಇರುತ್ತೆ. ಗಾಡ್ ಬ್ಲೆಸ್ ಯು ಆಲ್ ದ ಬೆಸ್ಟ್. ಏನಾಯ್ತು ಕಿರಣ್, ಏನು ಹೇಳಿ ಹೋಗ್ತಾ ಇದ್ಯಾ? ಏನಂದ್ರು? ಹುಡುಗಿ ಸ್ವಲ್ಪ ಹೈಟ್ ಕಮ್ಮಿ, ಮೂಗು ನಿಂಬೆ ಹಣ್ಣು, ಕಣ್ಣು ಕಣ್ ಬಗ್ಗೆ ಏನಂದ್ರು? ಬೇರೆ ಯಾರಾದ್ರೂ ಒಳ್ಳೆ ಕಣ್ಣಿರೋಣ ನೋಡು ಅಂದ್ರು. ಬೇರೆ ಕಣ್ಣ? ನನ್ ಕಣ್ ಏನಾಗಿದೆ ನೋಡು. ಈ ಕಣ್ಣಲ್ಲಿ ಕಾಂತಿ ಇದೆ, ತೇಜಸ್ ಇದೆ. ಈ ಕಣ್ಣ ನನ್ ಕಣ್ಣಲ್ಲಿ ಸೇರಿಸ್ಕೋ ಅಂದ್ರು. ಯಾರಂದ್ರು? ಅವರೇ ನಮ್ಮಪ್ಪ ಅಮ್ಮ. ಅವರಿಂದ ಆರ್ಡರ್ ಬಂದಾಯ್ತು, ಬೇಗ ಮದುವೆ ಆಗ್ಬೇಕು ಅಂತ. ರಿಯಲಿ? ಯಸ್. ಸೀರಿಯಸ್ಲಿ? ಯಾ. ಐ ಆಮ್ ಸೋ ಹ್ಯಾಪಿ. ಹೇ ಸಕ್ ತಿಳ್ಸ್ರ ಅಪ್ಪ. ಹೇಳ್ಕೊಂಡಲ್ವಾಡ, ನೀನ್ ಏನಂತ ದೊಡ್ಡ ರೋಗ ಬಂದಿರೋದು ಸ್ವಲ್ಪ ಬಾಯ್ಬಿಟ್ಟು ಹೇಳಪ್ಪ. ಹೇಳ್ತೀನಣ್ಣ. ಅದೇ ಹಳದಿ ಸೀರೆನ ನೋಡ್ತಾ ನೋಡ್ತಾ 1000 ರೂಪಾಯಿ ಹೆಚ್ಚಿಗೆ ಕೊಟ್ಬಿಟ್ನು. ಮೊದ್ಲೇ ಜೊಲ್ ಪಾರ್ಟಿ ನೀನು. ಅವಳು ಸೊಂಟ ನೋಡ್ತಾ ನೋಡ್ತಾ ಅಜ್ಜೆ ಕೈ ಜಾರಿಸಿರ್ತೀಯ. ಹುಡುಗಿಗಲ್ವಾ, ಹೋಗ್ಲಿ ಬಿಡೋಣ, 1000 ರೂಪಾಯಿ ತಾನೆ.
ಇವನು ಸಾವಿರ ಅನ್ನತ್ಲು ಜ್ಞಾಪಕಕ್ಕೆ ಬಂತು. ಲೇ ಸಿದ್ರಾಮ, ಅವತ್ತು ಅರ್ಜೆಂಟ್ ಅಂತ 1,000 ರೂಪಾಯಿ ತಗೊಂಡಿಯಲ್ಲ, ಕೊಡೋ ಇವಾಗ. ನಾನು ನಿನಗೆ 1,000 ರೂಪಾಯಿ ಕೊಡ್ಬೇಕಲ್ಲ. ಏ ವಿಜಯ್ ಸಾರ್ಥಿ, ನೀನ್ ನನಗೆ 1,000 ರೂಪಾಯಿ ಕೊಡ್ಬೇಕಲ್ಲ ಕೊಡು, ನಾನು ಅದನ್ನ ಗೋವಿಂದ ಕೊಡ್ಬೇಕು. ತಿಂಗಳು ಕೊನೆಯಲ್ಲಿ ಕೇಳಿದ್ರೆ ಹಾಗೋ? ಏಯ್, ಸಂಬಳ ತಗೊಂಡಾಗ ಕೂಡ ಕೈ ಬರಲ್ಲ ನಿಂಗೆ. ಇವಾಗ ಕೇಳಿದ್ರೆ ತಿಂಗಳು ಕೊನೆ ನಾನು ಏನ್ ಮಾಡ್ಲಿ ಇದ್ದೀಯಾ? ಒಳ್ಳೆ ಕತೆ ಆಯ್ತಲ್ಲೋ ನಿಂದು. ಏ ಜಾದವ್, ಏಯ್, ಹೆಂಡತಿ ಬರ್ತಡೇ, ಸೀರೆ ತಗೊಳ್ಬೇಕು ಅಂತ 1,000 ರೂಪಾಯಿ ತಗೊಂಡೇ ಇಲ್ವಾ? ಇನ್ನು ಕೊಡ್ಲ ಇಲ್ವಲ್ಲ? ದೇವ್ರ ಆಣೆ ಕೊಡ್ತೀನ, ನಿನಗ್ ತಿಂಗಳು ಕೊನೆ ಅಂದ್ರೆ ನನಗ್ ತಿಂಗಳು ಕೊನೆ ಅಲ್ವಾ? ಪದೇ ಪದೇ ಕೇಳಿ ನನ್ ಮಾನ ತೆಗಿಬೇಡ. ಅಣ್ಣ, ಜ್ಞಾಪಕ ಬಂತಪ್ಪ, ನಿನಗ್ 1,000 ರೂಪಾಯಿ ನಾನು ಕೊಡ್ಬೇಕು. ನಾನೇ ತೊಂದರೆಯಲ್ಲಿದ್ದೀನಿ, 1,000 ಎಲ್ಲಿಂದ ತರಲ ಇವಾಗ? ಸಂಬಳ ಬರೋದ್ ನೋಡಿದ್ರೆ 8 ಅಣಿ, ಖರ್ಚು ನೋಡಿದ್ರೆ 1 ರೂಪಾಯಿ. ನಮ್ಮಂತ ಮಧ್ಯವರ್ತಿ ಕುಟುಂಬದವ್ರನ್ನ ದೇವ್ರೇ ಕಾಪಾಡಬೇಕು. ಸರ್ ನಮಸ್ಕಾರ ಸರ್. ಏನ್ ವಾಚ್ ಮಾಡ್ತಾ ಇದ್ದೀರಾ? ಅದು ಪ್ಯಾಚ್ ಮಾಡ್ತಾ ಇದ್ದೀನಿ. ಮ್ಯಾಚ್ ಮಾಡ್ತಾ ಇದ್ದೀರಾ? ಇಲ್ಲ ಸರ್, ಪ್ಯಾಚ್ ಮಾಡ್ತಾ ಇದ್ದೀನಿ. ಓ, ಕ್ಯಾಚ್ ಮಾಡ್ತಾ ಇದ್ದೀರಾ? ಪ್ಯಾಚ್. ಹಲೋ. ಓ, ಕ್ಯಾಚ್ ಮಾಡ್ತಾ ಇದ್ದೇನೆ ಬೋಡ್ಗುಂಡ ನನ್ ಮಗ. ನಾನ್ ನಿನ್ 1,000 ರೂಪಾಯಿ ಕೊಡ್ಬೇಕಾಗಿತ್ತಲ್ಪ, ತಗೋ. ಇಲ್ಲ ಅಂದ್ಯಲ್ಲೋ, ಇದಕ್ಕಿದ್ದಾಗ ಎಲ್ಲಿಂದ ಬಂತ? ನಾನು ಎಲ್ಲಿಂದನೋ ತಂದೆ, ನಿಂಗೆ ಯಾಕೆ? ತಗೋ. ಥ್ಯಾಂಕ್ ಯು ಪಾ. ಋಣಮುಕ್ತನಾದ ಕಣಯ್ಯ. ಯಾದೋ, ತಗೋ. ಥ್ಯಾಂಕ್ ಯು ಅಣ್ಣ. ಕೊಡಪ್ಪ ಬೇಡ. ಸಿದ್ಧ, ತಗೋ, ದೊಡ್ಡ ಸಮಸ್ಯೆ ತೀರ್ತು. ಗೋವಿಂದ, ಈ ದುಡ್ಡನ್ನ ನಾನು ಕದಿಲಿಲ್ಲ, ಇಲ್ಲ ಭಿಕ್ಷೆ ಬೇಡಲಿಲ್ಲ. ಈ 1,000 ರೂಪಾಯಿ ನಮ್ 4 ಜನದ ಪ್ರಾಬ್ಲಮ್ನು ಸಾಲ್ವ್ ಮಾಡ್ಬಿಡ್ತು ನೋಡು. ಇದು ನಮ್ಮ ಸಮಸ್ಯೆ ಮಾತ್ರ ಅಲ್ಲ, ಇಡೀ ದೇಶದ ಸಮಸ್ಯೆ. ಮುಚ್ಚಿಟ್ಟಿರೋ ಹಣ ಆಚೆ ಬಂದ್ರೆ ನಮ್ಮ ದೇಶದ ಪ್ರಾಬ್ಲಮ್ನೆಲ್ಲ ಸಾಲ್ವ್ ಮಾಡ್ಬಿಡ್ಬೋದು. ಹಲೋ ಫ್ರೆಂಡ್ಸ್, ಊಟ ಎಲ್ಲ ಆಯ್ತಾ? ನಮ್ದಾಯ್ತು, ನಿಂದಾಯ್ತಾ? ಅವನೆಲ್ಲ ಊಟ ಮಾಡ್ತಾನೆ ಇವತ್ತು. ಇವತ್ತು ಏಕಾದಶಿ, ಅವನ್ ಶ್ರೀಮತಿನೂ ಉಪವಾಸ, ಜೊತೆಗೆ ಇವನು ಉಪವಾಸ. ಮಾತ್ ಸಾಕು, ಬನ್ನಿ ಕೆಲಸ ಮಾಡೋಣ. ಕೆಲಸ ಮಾಡೋಣ. ಹಲೋ ಜೆಂಟಲ್ಮನ್, ನಿಮ್ದೆ ತಾನೆ ಪರ್ಸು? ನಂದೇ ನಂದೇ. ಥ್ಯಾಂಕ್ ಯು ವೆರಿ ಮಚ್ ಸರ್. ಮದ್ವೆ ಆಗೈತೆ ತಾನೆ? ಆಗಿದೆ. ಮತ್ ಮನ್ಲೋಗ್ ನೋಡ್ಕೊಳ್ಳೋದು? ಕಂಡೋರ್ ಹೆಣ್ಮಕ್ಳನ್ನೆಲ್ಲ ಕದ್ ನಿಂತ್ಕೊಂಡು ನೋಡ್ತು ಅಂದ್ರೆ ಬೋಲ್ಟು ನಟ್ಟು ಎಲ್ಲ ಲೂಸ್ ಮಾಡ್ಬಿಡ್ತಾರೆ. ಬಿ ಕೇರ್ಫುಲ್. ಆಯ್ತಣ್ಣ. ಹ್ಮ್.